ಕರುಳ ಬಳ್ಳಿಯ ಕಥೆಯ ಹೇಳ್ತಾವ ನೋಡ್ರಿ ಶಾಂತ ಚಿತ್ತ, ನಾವು ನೀವು ಅದರ ಭಾಗ ಮಾತ್ರ. ಮಾತಾಡಂಗಿಲ್ಲ ನನ್ನ ಜೊತೆ. ನೀವೇ ಏನೋ ಮಾತಾಡ್ಬೇಕಂತ ಕರ್ಕೊಂಬಂದ್ರಲ್ಲ. ಹೌದು, ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕಾಗಿ. ನಾವು ನಿಮ್ಮ ಶ್ರೀಮಂತರಲ್ಲ, ನಮ್ಮನೆ ನಿಮ್ಮನೆಯಷ್ಟು ದೊಡ್ಡದೂ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀಯೇನು? ಮನೆ ಸಣ್ಣದಿದ್ರೆ ಅಡ್ಡಿ ಇಲ್ಲ, ಆದ್ರ ಮನಸ್ಸು ಸಣ್ಣದಿರ್ಬಾರ್ದಷ್ಟ. ಮನಸ್ಸು ಬೇಕಾದಷ್ಟು ದೊಡ್ಡದ. ನಿನ್ನ ಪೂರ ನನ್ನ ಮನಸ್ಸೊಳಗೆ ಇಟ್ಕೋಬಹುದು, ಆದ್ರೆ ಮನೆ ಸಣ್ಣದ. ಈ ದೊಡ್ಡ ಮನಸ್ಸಿಂದಾಗಿ ಬೆಳೆದೈತಿ, ಸಮ ಆಗ್ತದೋ ಇಲ್ಲೋ. ಗೈತ್ರಿ, ನನ್ನೊಂದು ಮಾತು ಕೊಡ್ತೀಯ? ನಮ್ಮಪ್ಪ ಅವನ್ನ ನಿಮ್ಮಪ್ಪ ಅವನ ರೀತಿ ಇವಾಗ ರುಕ್ಕೋತೀಯಲ್ಲ. ನಾ ಯಾವಾಗೂ ನಿಮ್ಮಪ್ಪ ಅವ ಬೇರೆ, ನಮ್ಮಪ್ಪ ಅವ ಬೇರೆ ಅಂತ ತಿಳ್ಕೊಂಡೇ ಇಲ್ಲ. ಈಗ ಸಮಾಧಾನ ಆಯ್ತು. ಅವತ್ತಿನ ನೋಡ್ಲಿಕ್ಕೆ ಬಂದಾಗ ನೀ ಆಡಿದ ರೀತಿ ನೋಡಿ ಈ ಭಾಳ ಸಿಟ್ಟನೇಕೆ ಅಂತ ತಿಳ್ಕೊಂಡಿದ್ದೆ. ನನಗೆ ಸಿಟ್ಟ ಬರಂಗಿಲ್ಲ, ಆದ್ರೆ ಅವತ್ತಿನ ಮಾತು ಬೇರೆ. ಹಿಂಗೆ ಸಿಟ್ಟ ಬರಂಗಿಲ್ಲ, ಪರೀಕ್ಷೆ ಮಾಡಿ ನೋಡ್ಲಿ. ನಮ್ಮ ಕರಿಯರ್ ಅಲ್ಲಿ, ನಮ್ಮ ನಮ್ಮ ಜೀವನದಲ್ಲಿ ನಂದಂತೂ ಆಮೇಲೆ ಭಾಳ ಚೇಂಜಸ್ ಆಯ್ತು. ಈ 2005 ಒಳಗೆ ಅರಂಗೇಟ್ರ ಮಾತ್ಕೊಳ್ಳೆ ಈ ಕಡೆ ಡಾನ್ಸ್ ಕರಿಯರು ನಂದು ಸ್ಟಾರ್ಟ್ ಆಯ್ತು ಸ್ವಲ್ಪ. ಆಮೇಲೆ ನನ್ನ ಮದುವೆ ಆಯ್ತು, ಭಾಳ ಬ್ಯುಸಿ ಆದೆ. ಆದ್ರೂ ಎಷ್ಟೋ ಗ್ಯಾಪ್ ಆಯ್ತು ಇವ್ರ ಜೊತೆ ಎಲ್ಲ, ನನಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಎಷ್ಟೇ ವರ್ಷ ಆದಮೇಲೆ ನಾವು ಕಾಲ್ ಮಾಡಿದ್ರೆ ಭೇಟಿ ಆದ್ರೆ ಏನದು ಬಾಂಡೇಜ್ ಇತ್ತು, ಒಂದು ಪಾಯಿಂಟು ಅದು ಕಡಿಮೆ ಆಗಿರಲಿಲ್ಲ. ಅಷ್ಟು ನಮ್ಮಲ್ಲೇ ಇದಿರ್ತಿತ್ತು. ವಿಜಯ ಆಂಟಿ ಮನೆಗಂತೂ ನಾನು ಯಾವಾಗಲೂ ಹೋಗ್ತಿದ್ದೆ, ಎಲ್ಲ ಇವನ್ ಶೇರ್ ಮಾಡ್ಕೋತಿದ್ವಿ, ಮಿಸ್ ಮಾಡ್ಕೋತಿದ್ವಿ. ಸೊ ಮೂಡಲ ಮನೆ ಈಸ್ ಅ ನಾಟ್ ಓನ್ಲಿ ಅ ಸೀರಿಯಲ್ ಫಾರ್ ಮೀ, ಅದೊಂದು ಏನು ಹೇಳ್ತಾರೆ, ಅದೊಂದು ಜೀವನದಲ್ಲಿ ನನಗೆ ಬಂದಿರೋ ಒಂದು ಫೇಸ್ ಆಫ್ ಲೈಫ್ ಅಂತ ಹೇಳ್ತೀನಿ ನಾನು ಅದನ್ನು. ಈಗ ಒಂದು ಕಾಲೇಜ್ ಫೇಸು, ಸ್ಕೂಲ್ ಫೇಸ್ ಹೆಂಗಿರ್ತದಲ್ಲ ಹಾಗೆ, ಮೇ ಬಿ ನನಗೆ ಯೂನಿವರ್ಸಿಟೀಸ್ ಎಟ್ ಎ ಟೈಮ್ ಎರಡು ಯೂನಿವರ್ಸಿಟೀಸ್ ಐ ಎಕ್ಸ್ಪೀರಿಯನ್ಸ್ಡ್. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ್ಯಾಟ್, ಖುಷಿ ಆಗ್ತದೆ ಅದನ್ನ. ಸೊ ಹಿಂಗೆ ಮೂಡಲ ಮನೆ ಒಂದು ಪಾಪ್ಯುಲರ್ ಸೀರಿಯಲ್ ಆದಮೇಲೆ ಸಾಕಷ್ಟು ಕಡೆ ಸನ್ಮಾನಗಳು, ನಮ್ಮನ್ನು ಇಂಟರ್ವ್ಯೂ ಮಾಡೋದು, ಪೇಪರಲ್ಲಿ ಮ್ಯಾಗ್ಝಿನಲ್ಲಿ ಬರೋದು, ಇದು ಎಲ್ಲನೂ ಕೊಡ್ತಾ ಹೋಯ್ತು ನನಗೆ ಮೂಡಲ ಮನೆ. ಎಲ್ಲನೂ ಫಸ್ಟ್ ಟೈಮೇ. ಬಟ್ ಸೇಮ್ ಟೈಮ್ ನನಗೆ ಅನೇಕ ಹೊಸ ಆಫರ್ಗಳು ಬರ್ತಿತ್ತು, ಬೇರೆ ಸೀರಿಯಲ್ಗಳಾಗಲಿ ಸಿನಿಮಾ ಆಗಲಿ ಸಾಕಷ್ಟು ಬಂತು. ಆದರೆ ನಮ್ಮ ತಂದೆಯವರು ಒಂದು ಮಾತು ಹೇಳಿದರು, ನಿನಗೆ ಬೇಸಿಕಲಿ ಭರತನಾಟ್ಯಂ ಅನ್ನೋದನ್ನು ಕಲಿಬೇಕು, ಅದರಲ್ಲಿ ಸಾಧನೆ ಮಾಡಬೇಕು ಅನ್ನೋದು ನಿನಗೂ ಇದೆ ನಮಗೂ ಇದೆ. ಆ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಬೆಂಗಳೂರು ತನಕ ಬಂದದ್ದಾಗಿದೆ, ಅದು ಎಲ್ಲೂ ಡೈವರ್ಟ್ ಆಗದೇ ಇರಲಿ ಅದು ಒಂದು ನೋಡ್ಕೋ ಅಂತ. ಹಾಗಾಗಿ ನಾನು ಮೂಡಲ ಮನೆ ಅಷ್ಟು ಕಂಟಿನ್ಯೂಸ್ ಆಗಿ ಬೇರೆ ಯಾವ ಪ್ರಾಜೆಕ್ಟ್ಸು ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಡಾನ್ಸ್ ಬಗ್ಗೆನೂ ನಾನು ಕಾನ್ಸಂಟ್ರೇಟ್ ಮಾಡಿದ್ದೆ. ಆ್ಯಂಡ್ ಮೂಡಲ ಮನೆ ಪಾಪ್ಯುಲರ್ ಆದಾಗ ಏನೇನು ಮೊಮೆಂಟ್ಸು, ಎಸ್ಪೆಷಲಿ ಇದೂ ಅಷ್ಟೇ, ಮೂಡಲ ಮನೆ ಮೊಮೆಂಟೋ ಇದನ್ನು ಈ ಟಿ ವಿ ಅವರೇ ಮಾಡಿಸಿ ಕೊಟ್ಟಿದ್ದದು. 100 ಎಪಿಸೋಡ್ ಆದಾಗ ಇಟ್ ವಾಸ್ ಇನ್ ದ ಪೀಕ್ ಆಫ್ ಪಾಪ್ಯುಲಾರಿಟಿ. ಎಷ್ಟು ಅದ್ರ ಬಗ್ಗೆ ಪ್ರಶಂಸೆಗಳು ಪ್ರತಿಯೊಂದು ಇತ್ತು. ಆ ಹಾವೇರಿ ಹಂದಿಗ್ನೂರು ವಾಡೆ ಮುಂದೆನೇ ಸ್ಟೇಜ್ ಹಾಕಿ ಫಂಕ್ಷನ್ ಮಾಡಿದರು. ಗಿರೀಶ್ ಕಾಸರವಳ್ಳಿ ಸರ್ ಬಂದಿದ್ದರು. ಓ ಮೈ ಗಾಡ್, ಅವ್ರು ಬರ್ತಾರೆ ಅಂತಲೇ ಒಂದಿದ್ದು. ಅವ್ರ ಜೊತೆ ನಾನು ಮಾತಾಡ್ತೀನಿ ಅನ್ನೋಕ್ಕಿಂತ ಅವ್ರು ನನ್ನನ್ನು ಮಾತಾಡಿಸಿದ್ರಲ್ಲ ಅನ್ನೋದೇ ಒಂದು ಗ್ರೇಟೆಸ್ಟ್ ಅವಾರ್ಡ್ ಆಗಿತ್ತು ನನಗೆ. ಬಿಕಾಸ್ ಎವ್ರಿಥಿಂಗ್ ಫಸ್ಟ್ ಥಿಂಗ್ ಫಾರ್ ಮೀ ಆವಾಗ ಹಂಗಿತ್ತು. ಸೊ ಎಲ್ಲ ವಿ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್ಸಲ್ಲಿ. ಆವಾಗ ಜನರ ಪ್ರೀತಿ, ಒಂದು ಟೀಮ್ ಬಿಲ್ಡಿಂಗು,
ನಾಗರಾಜ ಅದ್ವಾನಿ ಸರ್, ಟೆಕ್ನಿಕಲ್ ಟೀಮು ಎಲ್ಲರೂ ಅಷ್ಟೇ. ಆ ಟ್ರಾಲಿಗಿಲಿ ಎಲ್ಲ ಹಾಕಿದಾಗ ಅದ್ರ ಮೇಲೆ ಕುತ್ಕೊಂಡು ಇದನ್ನು ಮಾಡೋದು, ಆಟ ಆಡೋದು, ಈ ಥರ ಏನೇನೇನೋ ಸಣ್ಣ ಮಕ್ಕಳ ಥರ ಎಷ್ಟೋ ಸರ್ತಿ ಮಾಡ್ತಿದ್ದೆ. ಅಫ್ಕೋರ್ಸ್ ಐ ವಾಸ್ ಸಣ್ಣ ಮಕ್ಕಳು ಆವಾಗ, ಸೊ ಇಟ್ ವಾಸ್ ಓಕೆ ಫಾರ್ ಮೀ. ಆಮೇಲೆ ಯಾರೂ ಏನೂ ಅನ್ಕೋತಿರ್ಲಿಲ್ಲ. ಸೊ ಐ ಹ್ಯಾಡ್ ಅ ರಿಯಲ್ ಗುಡ್ ಟೈಮ್ ಆವಾಗ. ಲಾಸ್ಟ್ ಡೇ, ಲಾಸ್ಟ್ ಡೇ ಆಫ್ ಶೂಟಿಂಗ್, ಅಫ್ಕೋರ್ಸ್ ನಮಗೆ ಆ್ಯಕ್ಚುಲಿ ಟ್ರಾವೆಲಿಂಗ್ ಅದೇ ಹಾರ್ಡ್ ವರ್ಕು, ಸಾಕಷ್ಟು ಬೇರೆ ಬೇರೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಕಮಿಟ್ಮೆಂಟ್ಗಳು ಬರ್ತಿತ್ತು, ಬಂದಿತ್ತು ಅಷ್ಟೊತ್ತಿಗೆ. ಯಾಕಂದರೆ 4-5 ವರ್ಷ ಆಗ್ತಿತ್ತು ಸೀರಿಯಲ್ ಸ್ಟಾರ್ಟ್ ಆಗಿ, ಸಾಕಷ್ಟು ಚೇಂಜಸ್ ಆಗಿತ್ತು. ಮುಗಿಯುತ್ತೆ ಅನ್ನೋದೇ ಒಂದು ಪೇನ್ ಇತ್ತು. ಬಟ್ ಒಂದು ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ, ಯಾವುದು ಜೀವನದಲ್ಲಿ ಶಾಶ್ವತ ಅಲ್ಲ, ಅದು ನಮಗೆಲ್ಲರಿಗೂ ಗೊತ್ತಿರೋದೆ. ಸೊ ಯಾವುದು ಚೆನ್ನಾಗಿದ್ದಾಗ ಅದನ್ನು ಚೆನ್ನಾಗಿ ಎಂಡ್ ಮಾಡೋದಿದೆ ಅಲ್ಲ ಸೀರಿಯಲ್ಲು, ಅದು ಬೆಸ್ಟು ಅಂತ ಅನ್ನೋದು ನಮಗೆಲ್ಲರಿಗೂ ಒಂಥರ ಕನ್ವಿನ್ಸ್ ಆಗ್ಲಿಕ್ಕೆ ಆಗ್ತಾ ಬಂದಿತ್ತು. ಅಫ್ಕೋರ್ಸ್ ಆ ಡೇಸನ್ನು ಮಿಸ್ ಮಾಡ್ಕೋತೀವಿ, ಆ ಶೂಟಿಂಗ್ ಮಿಸ್ ಮಾಡ್ಕೋತೀವಿ ಅನ್ನೋದೊಂದು ದುಃಖ ಇತ್ತು. ಲಾಸ್ಟ್ ಡೇ ಎಲ್ಲ ಅತ್ತು ಅದನ್ನು ತೀರಿಸ್ಕೊಂಡಿದ್ದೀವಿ, ಅಷ್ಟು ಇಟ್ ವಾಸ್ ಅ ಎಮೋಷ್ನಲ್ ಮೂಮೆಂಟ್ ಆ್ಯಕ್ಚುಲಿ. ಆದರೆ ಒಂದು ಸಮಾಧಾನದ ಬಿಡುವಿನ ವೇಳೆ ಅಂತಾರಲ್ಲ, ಏನಂತಾರೆ, ಸೆಂಡ್ ಆಫ್, ಸಮಾಧಾನದ ಇದು ಇತ್ತು. ಏನು ಯಾರಿಗೂ ಮನಸ್ಸಲ್ಲಿ ಒಂದು ಇದಿರಲಿಲ್ಲ. ಸಕ್ಸಸ್ಫುಲಿ ಒಂದು ಪ್ರಾಜೆಕ್ಟನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋ ಒಂದು ಸಮಾಧಾನ ಒಂದಿದು. ಆಮೇಲೆ ಮುಂದಿನ ಕನಸುಗಳು ಕಟ್ಕೊಟ್ಟಿತ್ತು ನಮಗೆ ಮೂಡಲ ಮನೆ. ನಿಜ ಹೇಳಬೇಕಂದ್ರೆ ಪದ್ಮಜ ಆಗಲಿ, ಅಚ್ಯುತ್ ಸರ್ ಆಗಲಿ, ಸುನಿಲ್ ದಾದಾಗಲಿ, ಎಲ್ಲರೂ ಪೀಕಲ್ಲಿದ್ದರು ಅವಾಗ. ಅವ್ರಿಗೆ ಎಷ್ಟು ಪಾಪ್ಯುಲಾರಿಟಿ ಸಿಕ್ಕಿತ್ತು ಆ್ಯಂಡ್ ಅವರಿಗೆ ಸಾಕಷ್ಟು ಕನಸುಗಳಿತ್ತು. ನನಗೂ ಹಾಗೇ, ನನಗದೇ ಎರಡೂ ಇತ್ತು. ಮೂಡಲ ಮನೆಯಿಂದ ನನಗೊಂದೇನು ಫೇಮ್ ಬಂತು, ಅದು ಡ್ಯಾನ್ಸಲ್ಲೂ ಕೂಡ ನನಗೆ ಹೆಲ್ಪ್ ಆಯಿತು ಫೀಲ್ಡಲ್ಲಿ. ಸೊ ಸಾಕಷ್ಟು ಕನಸುಗಳನ್ನು ಕಟ್ಕೊಟ್ಟಿತ್ತು ಮೂಡಲ ಮನೆ ನಮಗೆ. ಅದನ್ನಿಟ್ಕೊಂಡು ಲಾಸ್ಟ್ ಡೇ ಆಫ್ ಶೂಟಿಂಗ್ ಎಲ್ಲರೂ ಸೇರಿದ್ವಿ. ಒಂದು ಮದುವೆ ಸೀನದ್ದೇನೋ ಇನ್ಸಿಡೆಂಟ್ ಸೀನ್ ಶೂಟ್ ಮಾಡಿದರು. ಎಲ್ಲರೂ ಕಚ್ಚಿ ಸೀರೆ ಉಟ್ಕೊಂಡು ನತ್ತು ಹಾಕ್ಕೊಂಡು ರೆಡಿ ಆಗಿದ್ವಿ. ಬಟ್ ಮುಗಿದ್ಮೇಲೆ ಲಿಟ್ರಲಿ ಕ್ರೈಡ್ ಕ್ರೈಡ್ ಅಂದರೆ ಜೋರಾಗಿ ಹತ್ತಿದ್ದೀವಿ. ಒಂದು ಆಲ್ಮೋಸ್ಟ್ 1 ಗಂಟೆ ಏನೋ ಹತ್ತಿದ್ದೀವಿ ಎಲ್ಲರೂ. ಅಷ್ಟು ಮೆಮೊರೇಬಲ್. ಆ್ಯಂಡ್ ಅದೇ ಇವಾಗ ಆ ಫೋಟೋಸು ವೀಡಿಯೋಸು ಇವಾಗಿನಷ್ಟು ಮೊಬೈಲು ಇದಿರಲಿಲ್ಲ. ಬಟ್ ರಾಮು ಅವರು, ನಾನು ಅದೇ ಹೇಳಿದೆ, ರಾಮ್ ಗೋಪಾಲ್ ಅಂತ ಏನು ಅಸಿಸ್ಟೆಂಟ್ ಇದ್ದರು, ಅವರು ಸಾಕಷ್ಟು ತಮ್ಮ ಕ್ಯಾಮ್ರಾ ತಂದು ಸಾಕಷ್ಟು ಪಿಕ್ಚರ್ಸನ್ನು ತೊಗೊಂಡಿದ್ದರು, ಅದೆಲ್ಲ ನಮಗೆ ಶೇರು ಮಾಡಿದರು. ಸೊ ಥ್ಯಾಂಕ್ಸ್ ಟು ಹಿಮ್. ಯಾಕಂದರೆ ಇವಾಗ ಆ ಫೋಟೋಸ್ ನೋಡಿದ್ರೇ ಆ ಟೈಮಿಗೆ ಹೋಗ್ಬಿಡ್ತೀನಿ ನಾನಂತೂ. ಸೊ ಅಷ್ಟು ಒಳ್ಳೆ ರೀತಿಯಿಂದ ಅದು ಶೂಟಿಂಗ್ ಮುಗೀತು. ಆ್ಯಕ್ಟಿಂಗ್ ಕಲಿತ ಕಲಿತ ನಾವು ಈ ಸೀರಿಯಲ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಹೆಂಗೆ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು, ಒಂದು ಟೆಕ್ನಿಕಲಿ ಆಸ್ಪೆಕ್ಟ್ಸ್ ಇನ್ವಾಲ್ವ್ ಇರ್ತಾವೆ. ಹಾಗೆ ಎಡಿಟಿಂಗೂ ಇವಾಗ ಇಲ್ಲೇನೋ ಸರಿ ಅನ್ನಿಸ್ಬಿಡ್ತದೆ, ಬಟ್ ಎಡಿಟಿಂಗ್ ರೂಮ್ಗೆ ಹೋದಾಗ ಎಷ್ಟೋ ನಾವು ಫಾಲ್ಟ್ಸ್ ಮಾಡಿರ್ತೀವಿ ಆ್ಯಸ್ ಎ ಆ್ಯಕ್ಟರ್ಸ್. ಸೊ ಅದನ್ನೆಲ್ಲ ನನಗೆ ಸುರೇಶ್ ಆಚಾರ್ ಅವರು ಎಡಿಟಿಂಗ್ ಮಾಡ್ತಿದ್ರು. ಅವರು ನನಗೆ ಒಂದು ಸಣ್ಣ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರಲ್ಲ ಆ ಥರ ಹೇಳ್ತಿದ್ರು ನನಗೆ. ಯಾಕಂದರೆ ನಾನು ಮೇಡಮ್ ನನಗೊಂದು ಹೇಳ್ಕೊಟ್ಟಿದ್ರು, ವೈಶಾಲಿ ಮೇಡಮ್, ಸ್ವಿಚ್ ಆನ್ ಸ್ವಿಚ್ ಆಫ್ ಥರ ಇಟ್ಕೋಬೇಕು ನಿಮ್ಮ ಮೈಂಡ್ ಒಳಗೆ. ಆ್ಯಕ್ಟ್ ಓಕೆ, ಇದು ಆ್ಯಕ್ಷನ್ ಅಂದ ತಕ್ಷಣ ಯು ಶುಡ್ ಸ್ಟಾರ್ಟ್ ಯುವರ್ ಇದು, ಯು ಶುಡ್ ಬಿ ಅ ಗಾಯತ್ರಿ. ಆಫ್ ಆದ ತಕ್ಷಣ ಬಿಟ್ಟುಬಿಡ್ಬೇಕು, ಇಲ್ಲಾಂದರೆ ಇಡೀ ದಿನ ಅಳಕೋತ್ ಕೂತ್ಕೋತೀನಿ ನೀನು ಅಂತ ಚಾಷ್ಟಿ ಮಾಡ್ತಿದ್ರು ಆ್ಯಂಡ್ ಹೇಳ್ಕೊಡ್ತಿದ್ರು ನಂಗೆ ಹಂಗೆ. ಅದನ್ನು ರೂಢಿ ಮಾಡಿಕೊಂಡಿದ್ದೆ. ಅದು ಜಸ್ಟ್ ಸ್ವಲ್ಪ ಜಾಸ್ತಿನೇ ಆಗಿ ಹೋಗ್ಬಿಡ್ತು ಏನೋ ಗೊತ್ತಿಲ್ಲ. ಕಟ್ ಅನ್ನೋಕ್ಕಿಂತ ಮೊದಲೇ ಅಂದರೆ ಡೈಲಾಗ್ ಮುಗಿದ ಕೂಡಲೇ ಇಲ್ಲಿ ತನಕ ಶಾರ್ಟ್ ಅಂತ ಗೊತ್ತಿರ್ತಿತ್ತಲ್ಲ, ಕಟ್ ಅನ್ನೋಕ್ಕಿಂತ ಮುಂಚೆನೆ ನಾನು ರಿಲ್ಯಾಕ್ಸ್ ಆಗಿಬಿಡ್ತಿದ್ದೆ. ಸೊ ಅದು ಎಡಿಟಿಂಗಲ್ಲಿ ಭಾಳ ಪ್ರಾಬ್ಲಮ್ಮು ಅನ್ನೋದು ನನಗೆ ಆವಾಗ ಗೊತ್ತಾಯ್ತು. ನಂಗೆ ಲಿಟ್ರಲಿ ಎಡಿಟಿಂಗ್ ಸೂಟಿಗೆ ಕರೆದು ರಾಮು ಮತ್ತು ಸುರೇಶ್ ಸರ್ ನನಗೆ ಸಾಕಷ್ಟು ನನಗೆ ಇದನ್ನು ಅಡ್ವೈಸ್ ಮಾಡಿದರು. ನೀನು ಸಡನ್ಲಿ ಮುಖ ತಿರುಗಿಸೋದು, ಸಡನ್ಲಿ ಆಫ್ ಆಗೋದು, ಕೆಳಗಡೆ ನೋಡೋದು, ಹಂಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡ ಅಂತೆಲ್ಲ ಹೇಳಿದರು. ಆ್ಯಂಡ್ ಲಿಟ್ರಲಿ ಹೀ ಶೋಡ್ ಮೀ ದ ಸೀನ್ಸ್, ನೋಡು ನೀನು ಹಿಂಗೆ ಮಾಡಿದ್ದಕ್ಕೆ ನನಗೆ ಹಿಂಗೆ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಈ ಥರ ಪಾಠಗಳನ್ನು ನಾನು ಕಲ್ತಿದ್ದೀನಿ. ಸೊ ದೀಸ್ ಆರ್ ರಿಯಲಿ ರಿಯಲಿ ಹೆಲ್ಪಿಂಗ್ ಮೀ ಟಿಲ್ ಟುಡೇ. ಸೊ ಥ್ಯಾಂಕ್ಸ್ ಟು ಸುರೇಶ್ ಸರ್. ಕರುಳಬಳ್ಳಿಯ ಕಥೆಯ ಹೇಳ್ತಾವ ನೋಡ್ರಿ ಶಾಂತ ಚಿತ್ತ, ನಾವು ನೀವು ಅದರ ಭಾಗ ಮಾತ್ರ. ಚಂದ್ರಶೇಖರ್ ಕಂಬಾರ್ ಸರ್ ಇದನ್ನು ಬರೆದಾರ ಈ ಹಾಡನ್ನು.
ಎಷ್ಟು ಅರ್ಥಪೂರ್ಣವಾಗಿ ಬರೆದಾರೋ ಅಷ್ಟೇ ಅರ್ಥಪೂರ್ಣವಾಗಿ ಇಡೀ ಸೀರಿಯಲನ್ನು ಕಟ್ಟಿಕೊಟ್ರು ವೈಶಾಲಿ ಮೇಡಮು, ನಾಗರಾಜ್ ಸರು, ಈ ಟಿ ವಿ ಎಲ್ಲರಿಗೂ ಒಂದು ಟೀಮ್ ವರ್ಕ್ ಇದು. ಕರುಳ ಬಳ್ಳಿಯ ಕಥೆಯ ಹೇಳ್ತಾವ, ಹೌದು, ಪ್ರತಿಯೊಂದು ಸಂಬಂಧಗಳ ಬಗ್ಗೆ ಒಂದು ಭಾವನೆಗಳ ಬಗ್ಗೆನೇ ಇತ್ತು ಈ ಸೀರಿಯಲ್ಲು ಮೂಡಲ ಮನೆ. ಎಲ್ಲೂ ಆರ್ಟಿಫಿಷಿಯಲ್ ಇರಲಿಲ್ಲ, ಹಾಗಾಗಿ ಇವತ್ತಿನವರೆಗೂ ಇದು ಎಲ್ಲರ ಮನಸ್ಸಲ್ಲಿ ಉಳ್ಕೊಂಡದ ಅನ್ನೋದಕ್ಕೆ ಸಂಶಯನೇ ಇಲ್ಲ. ಯಾಕಂದರೆ ನಾವಿದನ್ನು ಅನುಭವಿಸ್ಲಿಕ್ಕತ್ತೀವಿ ಇನ್ನೂವರೆಗೂ. ನನಗೆ ಎಷ್ಟು ಜನ ಸಿಗ್ತಾರೋ, ಕಾಮನ್ ಜನ ಆಗಲಿ ಅಥವಾ ಸೀರಿಯಲ್ ಫೀಲ್ಡಲ್ಲಾಗಲಿ, ಪ್ರತಿಯೊಬ್ಬರು ಮೂಡಲ ಮನೆಯಿಂದ ನಮ್ಮನ್ನು ಗುರುತಿಸ್ತಾರೆ ಅಂತಂದ್ರೆ ಅದಕ್ಕೆ ಅದೇ ಮೂಡಲ ಮನೆಯೇ ಒಂದು ಕಾರಣ ಅಷ್ಟೆ. ಸೊ ಭಾಳ ಮೆಮೊರೇಬಲ್ ಇದು ನನಗೆ ಲೈಫಲ್ಲಿದು. ಸೊ ಎಲ್ಲಿ ಥ್ಯಾಂಕ್ಸ್ ಅಂತ ಹೇಳೋದು ನನಗೆ, ಯಾಕೆಂದರೆ ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳೋದು ಎಷ್ಟು ಒಂದು ಫಾರ್ಮ್ಯಾಲಿಟಿ ಆಗ್ತದೋ ಹಂಗೆ ಅನ್ನಿಸ್ತದೆ ನನಗೆ ಇದು ಖರೆ ಹೇಳಬೇಕಂದ್ರೆ. ಯಾಕಂದರೆ ನನಗಿದು ಜನ್ಮ ಜನ್ಮಕ್ಕೂ ಒಂದು ನಾನು ಋಣಿಯಾಗಿರುವಂಥ ಒಂದು ಖುಷಿ ಕೊಟ್ಟದ್ದು ನನಗಿದು. ಇದೇ ಖುಷಿಯನ್ನೇ ನಾನು ಆ ಒಂದು ಮೂಡಲ ಮನೆ ಘನತೆಯನ್ನು ಇಟ್ಟುಕೊಂಡು ನಾನು ಬದುಕಬೇಕು ಅನ್ನೋದು ಕೂಡ ನನಗೊಂದು ಜವಾಬ್ದಾರಿ ಇದೆ. ಸೊ ನಾನು ಅದನ್ನೆಲ್ಲ ಗಮನ ಇಟ್ಕೊಂಡು ಇವಾಗ ಬರೋ ಪಾತ್ರಗಳನ್ನು ಮಾಡ್ತಿದ್ದೀನಿ. ಇದು ಹಿಸ್ಟ್ರಿ ಆಗೇದಿದು ಮೂಡಲ ಮನೆ ಅನ್ನೋದು ಒಂದು ಹಿಸ್ಟ್ರಿ ಅಂತ ಹೇಳ್ತಾರಲ್ಲ, ಹಿಸ್ಟ್ರಿ ಯೂಶ್ವಲಿ ಹ್ಯಾಪನ್ಸ್, ನೋಬಡಿ ಕ್ರಿಯೇಟ್ಸ್ ದ್ಯಾಟ್, ಅಂದರೆ ಮಾಡೋದಿಲ್ಲ, ಇಟ್ ಹ್ಯಾಪನ್ಸ್ ಅಷ್ಟೇ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಅದರಲ್ಲಿ ನಾವು ಭಾಗಿ ಮಾತ್ರ ಆಗಿರ್ತೀವಿ ಅಂತ. ಎಷ್ಟು ಸತ್ಯ ಅಂದರೆ ಇದು, ಯಾಕಂದರೆ ಯಾರೋ ಒಬ್ಬರಿಂದ ನಡೆದಿಲ್ಲ ಮೂಡಲ ಮನೆ, ಅದು ದೇವರು ಅದನ್ನು ಆ ಥರ ಜೋಡಿಸೋಣ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ನಾವು ಹೋದ್ರೆ ಅವನಿಗೆ ಭಯ ಆಗೋದು, ಯಾವುದೇ ಮನೆ ನೋಡಿದ್ರು ಇದು ಬಣ್ಣ ಚೇಂಜ್ ಮಾಡಂತಿರ್ತದೆ. ಸೊ ನೈಟೇ ಬಣ್ಣ ಚೇಂಜ್ ಮಾಡ್ಬೇಕು, ನೋಡಿ ನಾಳೆ ಬೆಳಿಗ್ಗೆ ಶೂಟಿಂಗ್ ಇದೆ, ಇದೆಲ್ಲ ವೈಟ್ ವಾಶ್ ಮಾಡ್ಬೇಕಂತೇಳಿ. ಸೊ ಅವನು ವೈಟ್ ವಾಶ್ನ ನೈಟಲ್ಲಿ ಕೂತ್ರೆ ವೈಟ್ ವಾಶ್ ಮಾಡ್ಬೇಕು, ಮತ್ತು ಬೆಳಿಗ್ಗೆ ಶೂಟ್ ಮಾಡಿದ್ರೆ ಒಂದೇ ದಿವಸ ಶೂಟ್ ಮಾಡಿದ್ರೆ ನೆಕ್ಸ್ಟ್ ಅಗೇನ್ ಮತ್ತೆ ಅದನ್ನು ಆ್ಯಸ್ ಇಟ್ ಇಸ್ ಕಲರ್ ಮಾಡಿ ಉಡ್ಕೊಡ್ಬೇಕು.